ಚಿಕ್ಕಮಗಳೂರು ಹೇಳಿ ಕೇಳಿ ಮಲೆನಾಡು ಪ್ರದೇಶ ಮಳೆಗಾಲ ಬಂತು ಅಂದ್ರೆ ಸಾಕು ಅಲ್ಲಿನ ಜನರು ಒಂಥರ ಹೈರಾಣಾಗಿ ಹೋಗ್ಬಿಡ್ತಾರೆ ಯಾಕಪ್ಪ ಬೇಕು ಇಷ್ಟೊಂದು ಸಂಕಷ್ಟಗಳು ಅಂತ ಹಾಗಾಗಿ ಈ ಸಲ ಮಳೆಗಾಲಕ್ಕೆ ಮುನ್ನವೇ ಜಿಲ್ಲಾಡಳಿತ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆಯಂತೆ ಅದೇನು ನೋಡ್ಕೋ ಬರೋಣ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವಾರ್ನಿಂಗ್ ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧ ಕಳೆದ 3 ವರ್ಷಗಳಿಂದ ಮಳೆ ಹೊಡೆತಕ್ಕೆ ಚಿಕ್ಕಮಗಳೂರು ಜಿಲ್ಲೆ ತತ್ತರಿಸಿ ಹೋಗಿದೆ ಶತಮಾನದ ಬದುಕು ಕಣ್ಣೆದುರೆ ಕೊಚ್ಚಿ ಹೋಗಿ ನೂರಾರು ಮಂದಿ ನಿರ್ಗತಿಕರಾಗಿದ್ರು ಈ ವರ್ಷವೂ ಭಾರಿ ಮಳೆ ಬೀಳುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇದರ ಬೆನ್ನಲ್ಲೇ ಚಿಕ್ಕಮಗಳೂರು ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ ಮುಂಜಾಗ್ರತಾ ಕ್ರಮವಾಗಿ ಅಪಾಯದ ಗ್ರಾಮಗಳನ್ನು ಪತ್ತೆ ಹಚ್ಚಲಾಗಿದೆ ಅಂದ ಹಾಗೆ ಜಿಪಿಎಸ್ ನಿಂದ 47 ಸ್ಥಳ ಸ್ಯಾಟಲೈಟ್ ನಿಂದ 108 ಸ್ಥಳ ಜಿಲ್ಲಾಡಳಿತದಿಂದ 77 ಗ್ರಾಮಗಳು ಅಪಾಯದಲ್ಲಿ ಇವೆ ಅನ್ನೋದನ್ನ ಪತ್ತೆ ಹಚ್ಚಲಾಗಿದೆ ಎನ್ಆರ್ಪುರ ತಾಲೂಕಿನಲ್ಲಿ 21 ಮೂಡಿಗೆರೆ ತಾಲೂಕಲ್ಲಿ 22 ಚಿಕ್ಕಮಗಳೂರಲ್ಲಿ 5 ಕೊಪ್ಪ ತಾಲೂಕಲ್ಲಿ 6 ಶೃಂಗೇರಿ ತಾಲೂಕಲ್ಲಿ 9 ಕಡೂರು ತಾಲೂಕಲ್ಲಿ 2 ತರೀಕೆರೆ ತಾಲೂಕಿನ 1 ಗ್ರಾಮ ಅಪಾಯದಲ್ಲಿವೆ ಎನ್ನಲಾಗಿದೆ ಮಳೆ ಹೆಚ್ಚಾಗಿ ಯಾವುದೇ ತೊಂದರೆ ಆದರೂ ಅಧಿಕಾರಿಗಳು ಸ್ಥಳದಲ್ಲಿರಲು ಸೂಚಿಸಲಾಗಿದೆ ಹೀಗಾಗಿ 64 ಜೆಸಿಬಿ 65 ಹಿಟಾಚಿ 83 ಟ್ರ್ಯಾಕ್ಟರ್ 155 ಟಿಪ್ಪರ್ ಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಲಾಗಿದೆ ಜೊತೆಗೆ ಹೋಬಳಿವಾರು ತರಬೇತಿಯುಳ್ಳ 34 ತಂಡವನ್ನು ರಚಿಸಿದ್ದು 290 ಹೋಮ್ ಗಾರ್ಡ್ 70 ಏಜು ತಜ್ಞರು ಹಾಗೂ 40 ಸ್ವಯಂ ಸೇವಕರನ್ನ ನಿಯೋಜಿಸಲಾಗಿದೆ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ವಲ್ನರಬಲ್ ಏರಿಯಾಸ್ ಅಂತ ಇರುತ್ತೆ ಫ್ಲಡ್ ಆಗುವಂತ ಪ್ರದೇಶಗಳು ಲ್ಯಾಂಡ್ ಸ್ಲೈಡ್ ಆಗುವಂತ ಪ್ರದೇಶಗಳು ಕೂಡ ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ವಿ ಅವ್ರು ಒಂದು ವೇಳೆ ಆ ತರ ಅನಾಹುತ ಆದಾಗ ತಂಡಗಳು ಬಂದ್ರೆ ತಂಡಗಳನ್ನು ಎಲ್ಲಿ ಅವ್ರನ್ನ ಉಳಿಸಬೇಕು ಅಂತ ಕೂಡ ಈಗಾಗಲೇ ನಾವು ಪ್ಲಾನ್ ಮಾಡಿದೀವಿ ಮತ್ತು ಇನ್ಫ್ಯಾಕ್ಟ್ ಎಕ್ವಿಪ್ಮೆಂಟ್ಸ್ ಕೂಡ ಮೆಟೀರಿಯಲ್ಸ್ ಅಲ್ಲಿ ಜೆ ಸಿ ಬಿ ಟಿಪ್ಪರ್ಗಳು ಎಲ್ಲೆಲ್ಲಿದೆ ಯಾರ ಹತ್ರ ಇದೆ ಎಷ್ಟು ನಮ್ಮ ಎಷ್ಟು ತ್ವರಿತವಾಗಿ ನಮ್ಮ ಕೈಗೆ ಸಿಗುತ್ತೆ ಎಲ್ಲವನ್ನು ಕೂಡ ಈಗಾಗಲೇ ಕಲೆ ಹಾಕಿ ಒಂದು ಬುಕ್ಲೆಟ್ ಏನು ಪ್ಲಾನ್ ಅಂತ ಒಂದು ಯೋಜನೆ ಅಂತ ಏನು ಮಾಡಿದ್ವಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇನ್ನು ಚಾರ್ಮುಡಿ ಘಾಟ್ ಸೇರಿದಂತೆ ಜಲಪಾತಗಳಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡಲು ಹೋಗ್ತಾರೆ ಅಂತ ಜಾಗದಲ್ಲಿ ಕಡ್ಡಾಯವಾಗಿ ನಾಮಫಲಕ ಹಾಕಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಪ್ರವಾಹ ಬಂದ್ರೆ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯಲು ಕ್ರಮ ಕೈಗೊಳ್ಳಲಾಗಿದೆ ಒಟ್ಟಿನಲ್ಲಿ 3 ವರ್ಷದಿಂದ ಮಳೆ ಅವಾಂತರಕ್ಕೆ ಮಲೆನಾಡಿನ ಜನರ ಬದುಕು ಮೂರಾಬಟ್ಟೆಯಾಗಿದೆ ಇದ್ದ ಆಸ್ತಿಯು ಹೋಗಿ ಸರ್ಕಾರದಿಂದ ಯಾವುದೇ ನೆರವು ಸಿಗದೆ ಜನರು ಬೀದಿಪಾಲಾಗಿದ್ದಾರೆ ಹೀಗಾಗಿ ಸರ್ಕಾರ ಜೀವ ಉಳಿಸೋದಷ್ಟೇ ಅಲ್ಲದೆ ಮೂಲಭೂತ ಸೌಲಭ್ಯ ಕೊಡಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ ಕ್ಯಾಮೆರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು